ಪ್ರೀತಿಯ ನನ್ನ ಸ್ಪರ್ಧಾಮಿತ್ರರೇ, ನಿನ್ನೆ ದಿನ ಪರಮಾಣುವಿನ ರಚನೆ, ಒಂದು ಪರಮಾಣು ಮೂಲಭೂತವಾಗಿ ಎಷ್ಟು ಕಣಗಳಿಂದಾಗಿದೆ, ಆ ಕಣಗಳನ್ನು ಕಂಡುಹಿಡಿದವರು ಯಾರು, ಅಲ್ಲದೆ ಒಂದು ಪರಮಾಣುವಿನಲ್ಲಿ ಕಂಡುಬರತಕ್ಕಂಥ ಪ್ರಮುಖವಾದ ಮೂರು ಪರಮಾಣುಗಳು ಯಾವ್ಯಾವ ಸ್ಥಳದಲ್ಲಿ ಇವೆ ಎಂಬುದನ್ನು ನೋಡಿದ್ದೆವು, ಅಲ್ಲದೆ ಎಲ್ಲೆಲ್ಲಿ ಕಂಡು ಬರ್ತಾವ ಅನ್ನೋದನ್ನು ಸಹಿತ ಗಮನಿಸಿದ್ದೆವು. ಇವತ್ತಿನ ದಿನ ಈ ಪರಮಾಣು ಸಂಕೇತ, ಪರಮಾಣು ಸಂಕೇತ ಅಂದರೆ ಏನು, ಅವುಗಳನ್ನು ಸಂಕೇತಿಸುವುದು ಹೇಗೆ ಅನ್ನೋದನ್ನು ನೋಡೋಣ. ನೋಡಿ, ಈ ಪರಮಾಣು ಸಂಕೇತವನ್ನು ಮೊದಲ ಬಾರಿಗೆ ನೋಡಿ, ಪ್ರಶ್ನೆ ಹೇಗೆ, ಮೊದಲ ಬಾರಿಗೆ ಯಾವ ರೂಪದಲ್ಲಿ ಅಂದರೆ ಚಿತ್ರಗಳ ರೂಪದಲ್ಲಿ, ಯಾವ ರೂಪದಲ್ಲಿ ಚಿತ್ರಗಳ ರೂಪದಲ್ಲಿ ಪರಮಾಣು ಸಂಕೇತವನ್ನು ಸಂಕೇತಿಸಿದ ವಿಜ್ಞಾನಿ ಯಾರು ಅಂತ ಕೇಳಿದ್ರೆ ಜಾನ್ ಡಾಲ್ಟನ್. ಯಾರ್ರಿ? ಜಾನ್ ಡಾಲ್ಟನ್. ಯಾವ ರೂಪದಲ್ಲಿ ಸ್ಪಷ್ಟವಾಗಿ ನೆನ್ಪಿಟ್ಕೊಳ್ಳಿ, ಚಿತ್ರಗಳ ರೂಪದಲ್ಲಿ. ಇವರು ಏನು ಮಾಡ್ತಾರಂದಾಗ 1809ರಲ್ಲಿ ಪರಮಾಣು ಸಿದ್ಧಾಂತವನ್ನು ಮಂಡಿಸಿದ ನಂತರ ಪರಮಾಣುಗಳಿಗೆ ಏನಪ್ಪ ಅಂತಂದ್ರೆ ಸಂಕೇತಗಳನ್ನು ಕೊಡ್ತಾರೆ ಇವರು ಪರಮಾಣುವಿಗೆ. ಆ ಸಂಕೇತವನ್ನು ಕೊಡ್ತಾರೆ, ಅವರು ಯಾವ ರೂಪದಲ್ಲಿ ಕೊಡ್ತಾರೆ ಅಂದರೆ ಚಿತ್ರಗಳ ರೂಪದಲ್ಲಿ ಕೊಡ್ತಾರೆ. ಉದಾಹರಣೆಗೆ ನೋಡಿ, ಯಾವ ಟೈಪ್ ಅಂದಾಗ ಉದಾಹರಣೆ ಈಗ ಆಮ್ಲಜನಕ ಇದರ ಸಂಕೇತವನ್ನು ಹೆಂಗೆ ಕೊಡ್ತಾರಪ್ಪ ಅಂತಂದಾಗ ಇಷ್ಟು ಗೋಲೆ ಕೊಟ್ಬಿಡ್ತಾರೆ, ಮುಗೀತು. ಇದೇ ರೀತಿನೇ ಜಲಜನಕ, ಈ ಜಲಜನಕದ ಯಾವ ಟೈಪ್ ಸಂಕೇತ ಕೊಡ್ತಾರಪ್ಪ ಅಂತ ಕೇಳಿದಾಗ ಹೀಗೆ ಚಿತ್ರಗಳ ರೂಪದಲ್ಲಿ ಸಂಕೇತಿಸಲು ಪ್ರಾರಂಭ ಮಾಡ್ತಾರೆ. ಅಲ್ಲದೆ ನಂತರ ಬಂಗಾರ, ಬೆಳ್ಳಿ, ಈ ರೀತಿಯಲ್ಲಿ ಏನು ಮಾಡ್ತಾರೆ ಅಂದಾಗ ಜಾನ್ ಡಾಲ್ಟನ್ ಅವರು ಈ ಮೂಲ ವಸ್ತುಗಳನ್ನು ಸಂಕೇತವನ್ನು ಚಿತ್ರಗಳ ರೂಪದಲ್ಲಿ ಸೂಚಿಸ್ತಾರೆ. ಆದರೆ ಬರುಬರ್ತಾ ಮೂಲ ವಸ್ತುಗಳು ಏನಪ್ಪ ಅಂತಂದರೆ ದೊರೆಯುವಿಕೆ ಪ್ರಮಾಣ ಅಧಿಕವಾಗ್ತೈತಿ. ಹಾಗಾಗಿ ಎಲ್ಲ ಈಗ ಪ್ರಸ್ತುತವಾಗಿ ಮೂಲ ವಸ್ತುಗಳು ಎಷ್ಟಿದಾವೆ ಅಂದರೆ 118 ಮೂಲ ವಸ್ತುಗಳದಾವು. ಈ ಎಲ್ಲ ಮೂಲ ವಸ್ತುಗಳಿಗೆ ನಾವೇನಪ್ಪ ಅಂತಂದರೆ ಚಿತ್ರಗಳ ರೂಪದಲ್ಲಿ ಸಂಕೇತಿಸಿದ್ದೇ ಆದಲ್ಲಿ ಅವುಗಳ ಅಣುಸೂತ್ರವನ್ನು ಬರೆಯೋದಾಗಲಿ ಅಥವಾ ರಾಸಾಯನಿಕ ಸಮೀಕರಣವನ್ನು ಬರೆಯೋದಾಗಲಿ ತುಂಬ ಕಠಿಣವಾದಂಥ ವಿಷಯವಾಗ್ತೈತಿ. ಹಾಗಾಗಿ ಈ ಚಿತ್ರಗಳ ರೂಪದಲ್ಲಿ ಸೂಚಿಸುವುದನ್ನು ಕೈಬಿಟ್ಟು ನಂತರ ಯಾರಪ್ಪ ಅಂತ ಕೇಳಿದಾಗ ಜಾನ್ ಬರ್ಜಲಿಸ್ ಅಂತಕ್ಕಂಥ ವಿಜ್ಞಾನಿ. ಯಾರ್ರಿ? ಜಾನ್ ಬರ್ಜಲಿಸ್ ಅಂತಕ್ಕಂಥ ವಿಜ್ಞಾನಿ. ಜಾನ್ ಈ ಜಾನ್ ಬರ್ಜಲಿಸ್ ಅಂತಕ್ಕಂಥ ವಿಜ್ಞಾನಿ ಏನ್ ಮಾಡ್ತಾರಪ್ಪ ಅಂತ ಕೇಳಿದಾಗ 1814ರಲ್ಲಿ ಎಷ್ಟರಲ್ಲಿ 1814ರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಮೂರು ರೀತಿಯಿಂದ ಪರಮಾಣುವಿನ ಸಂಕೇತವನ್ನ ಸೂಚಿಸ್ತಾರೆ. ಸರಳವಾದ ರೀತಿಯಲ್ಲಿ ಯಾವ ರೂಪದಲ್ಲಿಪ್ಪ ಅಂತ ಕೇಳಿದ್ರೆ ಸಂಕೇತ ರೂಪದಲ್ಲಿ ಸೂಚಿಸ್ತಾರೆ, ನೆನ್ಪಿಟ್ಕೊಳ್ಳಿ. ಇವರು ಮೂರು ರೀತಿಯಿಂದ ಸೂಚಿಸ್ತಾರೆ. ಹಾಗಾದ್ರೆ ಒಂದನೇ ನಿಯಮ ಇವರು ಏನು ಹೇಳ್ತಾರಪ್ಪ ಅಂತ ಕೇಳಿದಾಗ ಈ ಮೂಲ ವಸ್ತುಗಳ ಮೊದಲನೇ ಅಕ್ಷರವನ್ನ ಅದರ ಸಂಕೇತವಾಗಿ ಸೂಚಿಸುವುದು. ನೋಡಿ, ಮೂಲ ವಸ್ತುಗಳ ಇಂಗ್ಲಿಷ್ ಅಕ್ಷರದ ಇಂಗ್ಲಿಷ್ ಶಬ್ದ ಏನು ಬರ್ತಲ್ಲ ವರ್ಡು, ಆ ಇಂಗ್ಲಿಷ್ ಅಕ್ಷರದ ಮೊದಲನೇ ಅಕ್ಷರವನ್ನು ಏನು ಮಾಡೋದಪ್ಪ ಅಂತಂದ್ರೆ ಸೂಚಿಸುವುದು ಅಂತ ಹೇಳ್ತಾರೆ. ಉದಾಹರಣೆಗೆ ಯಾವ ಪದ ಕೇಳ ನೋಡ್ರಿ, ಇಂಗಾಲ ಅಂತ ಹೇಳ್ತು, ಇದು ಕನ್ನಡದಲ್ಲಿ. ಇಂಗ್ಲಿಷ್ ಒಳಗೆ ಇದಕ್ಕೆ ಏನಂತ ಕರಿತೀವ್ರಿ, ಕಾರ್ಬನ್. ಹಾಗಾದ್ರೆ ಕಾರ್ಬನ್ ಅಂದ್ರೆ ಇದರ ಸಂಕೇತ ಏನ್ ಮಾಡ್ತಾರೆ? ಸಿ. ಅದೇ ರೀತಿನೇ ಏನ್ ಮಾಡ್ತಾರಪ್ಪ ಅಂತ ಕೇಳಿದಾಗ ಇಂಗಾಲ, ಜಲಜನಕ, ಇದಕ್ಕೆ ಇಂಗ್ಲಿಷ್ ಒಳಗೆ ಏನಂತ ಕರಿತೀವ್ರಿ, ಹೈಡ್ರೋಜನ್. ಹಾಗಾದ್ರೆ ಸಂಕೇತ ಎಚ್. ಇದೇ ರೀತಿನೇ ಏನಪ್ಪ ಅಂತ ಕೇಳಿದಾಗ ಗಂಧಕಕ್ಕೆ ಏನಂತ ಕರಿತೀವ್ರಿ, ಸಲ್ಫರ್. ಇದರ ಸಂಕೇತ ಎಸ್. ಇದು ಒಂದನೇ ನಿಯಮ. ಯಾರು ಸೂಚಿಸ್ತಾರಂತ ಕೇಳಿದಾಗ ಜಾನ್ ಬರ್ಜಲಿಸ್ ಅಂತಕ್ಕಂಥ ವಿಜ್ಞಾನಿ ಮೂಲ ವಸ್ತುಗಳ ಇಂಗ್ಲಿಷ್ ಹೆಸರಿನ ಮೊದಲನೇ ಅಕ್ಷರವನ್ನು ಅದರ ಸಂಕೇತವಾಗಿ ಸೂಚಿಸುವುದು.
ಇದು ಒಂದನೇ ನಿಯಮ ಹೇಳ್ತಾರೆ. ನಂತರ ಏನಾಗುತ್ತೆ ಅಂತ ಕೇಳಿದಾಗ ಇಲ್ಲಿ ಇಂಗಾಲ ಕಾರ್ಬನ್ ಸಿ ಅಂತ ಕೊಡ್ತೀವೋ, ನೆಕ್ಸ್ಟ್ ಏನಪ್ಪ ಅಂತ ಕೇಳಿದಾಗ ಕ್ಯಾಲ್ಸಿಯಂ ಅಂತ ಬರ್ತೈತಿ. ಕ್ಯಾಲ್ಸಿಯಂ ಒಂದು ವೇಳೆ ಇದಕ್ಕೂ ನಾವು ಸಿ ಅಂತ ಕೊಟ್ಟದ್ದೇ ಆದಲ್ಲಿ ಇದು ಕಾರ್ಬನ್ ಅಂತ ಗುರುತಿಸಬೇಕು ಅಥವಾ ಕ್ಯಾಲ್ಸಿಯಂ ಅಂತ ಗುರುತಿಸಬೇಕು ಗೊತ್ತಾಗಲ್ಲ. ಅವಾಗ ಏನ್ ಮಾಡ್ತಾರಪ್ಪ ಅಂತಂದ್ರೆ ಒಂದನೇ ನಿಯಮ ಮುಗಿದ ನಂತರ ಎರಡನೇ ನಿಯಮವನ್ನ ಕೊಡ್ತಾರೆ. ಎರಡನೇ ನಿಯಮ ಏನಂತ ಕೊಡ್ತಾರೆ ಅಂದ್ರೆ ನೋಡಿ, ಮೂಲ ವಸ್ತುವಿನ ಇಂಗ್ಲಿಷ್ ಹೆಸರಿನ ಮೊದಲನೇ ಅಕ್ಷರವನ್ನು ದೊಡ್ಡದಾಗಿಯೂ ಬರೆಯುವುದು ಮತ್ತು ಪ್ರಮುಖ ಅಕ್ಷರವನ್ನು ಚಿಕ್ಕದಾಗಿ ಬರೆಯುವುದರ ಮೂಲಕವಾಗಿ ಸೂಚಿಸ್ತಾರೆ. ಅದನ್ನ ನಾವೇನಂತ ಹೇಳ್ತೇವಪ್ಪ ಅಂತಂದ್ರೆ ಎರಡನೇ ನಿಯಮ ಅಂತ ಹೇಳ್ತೇವೆ. ಉದಾಹರಣೆಗೆ ಎರಡನೇ ನಿಯಮ ನೋಡಿ, ಕ್ಯಾಲ್ಸಿಯಂ. ಇದು ಎರಡನೇ ನಿಯಮ, ಕ್ಯಾಲ್ಸಿಯಂ. ಕ್ಯಾಲ್ಸಿಯಂ ಈಗ ನೋಡಿ, ಕಾರ್ಬನ್ ನಾವು ಆಗಲೇ ಏನ್ ಮಾಡಿದ್ದೇವೆ, ಸಿ ಅಂತ ಬರ್ತಿದ್ದು. ಒಂದು ವೇಳೆ ನಾವು ಇದಕ್ಕೆ ಏನಪ್ಪ ಅಂತ ಕೇಳಿದಾಗ ಸಿ ಅಂತ ಬರ್ದೇವಪ್ಪ ಅಂತಂದ್ರೆ ತಪ್ಪಾಗುತ್ತೆ. ಹಾಗಾಗಿ ಎರಡನೇ ನಿಯಮ ಏನ್ ಹೇಳ್ತಾರೆ ಅಂದ್ರೆ, ಇಂಗ್ಲಿಷ್ ಅಕ್ಷರದ ಮೊದಲನೇ ಅಕ್ಷರವನ್ನ ದೊಡ್ಡದಾಗಿ ಮೀನ್ಸ್ ಕ್ಯಾಪಿಟಲ್ ಲೆಟರ್ ಅಲ್ಲಿ ಬರೆಯುದು, ಎರಡನೇ ಅಕ್ಷರವನ್ನ ಪ್ರಮುಖವಾಗಿರ್ತಕ್ಕಂಥ ಅಕ್ಷರವನ್ನ ಚಿಕ್ಕದಾಗಿಯೂ ಬರೆಯುವುದರ ಮೂಲಕ ಸಿ ಎ ಅಂತ ಸೂಚಿಸ್ತೇವೆ, ಕ್ಯಾಲ್ಸಿಯಂ. ಇದೇ ರೀತಿನೇ ನೋಡಿ ಆರ್ಗನ್. ಆರ್ಗನ್ ಆರ್ಗನ್ ಆ ಎ ಆರ್ ರ ಆರ್ಗನ್ ಎ ಆರ್ ಹೀಲಿಯಂ 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 ಎಚ್ ಇ ಈ ರೀತಿಯಾಗಿ ಸೂಚಿಸುವುದನ್ನು ಹೇಳ್ತಾರೆ. ಒಂದನೇ ನಿಯಮ ಏನ್ ಹೇಳಿದ್ರು, ಮೂಲ ವಸ್ತುವಿನ ಇಂಗ್ಲಿಷ್ ಹೆಸರಿನ ಮೊದಲನೇ ಅಕ್ಷರವನ್ನ ಆ ಸಂಕೇತವಾಗಿ ಸೂಚಿಸುದು. ಅವಾಗ ಏನಾಗ್ಬಿಡ್ತೈತಿ, ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಮೂಲ ವಸ್ತುಗಳು ಇಂಗ್ಲಿಷ್ ಹೆಸರಿನ ಮೊದಲನೇ ಅಕ್ಷರ ಸೇಮ್ ಬತ್ತಪ್ಪ ಅಂತಂದ್ರ, ಅವಾಗ ಎರಡನೇ ನಿಯಮ ಏನ್ ಹೇಳ್ತಾರೆ ಅಂದ್ರೆ, ಇಂಗ್ಲಿಷ್ ಹೆಸರಿನ ಮೊದಲನೇ ಅಕ್ಷರವನ್ನ ದೊಡ್ಡದಾಗಿ ಬರೆಯುವುದು ಮತ್ತು ಪ್ರಮುಖ ಅಕ್ಷರವನ್ನ ಚಿಕ್ಕದಾಗಿಯೂ ಬರೆಯುವುದರ ಮೂಲಕ ಸೂಚಿಸುವುದು ಅಂತ ಹೇಳ್ತಾರೆ. ಅಲ್ಲದೆ ಕೊನೆಯದಾಗಿ ಇನ್ನೊಂದು ನಿಯಮವನ್ನು ಹೇಳ್ತಾರೆ ಇವರು. ಅದೇ ನಿಯಮ ಯಾವುದು ಅಂತ ಕೇಳಿದಾಗ ಮೂರನೇ ನಿಯಮ ನೋಡಿ. ಮೂರನೇ ನಿಯಮ ಏನ್ ಹೇಳ್ತಾರಪ್ಪ ಅಂತ ಕೇಳಿದ್ರೆ, ಪ್ರಾಚೀನ ಕಾಲದಲ್ಲಿ ಮೂಲ ವಸ್ತುಗಳಿಗೆ ಅವುಗಳ ಇಂಗ್ಲಿಷ್ ಹೆಸರಿನಕ್ಕಿಂತಲೂ ಯಾವುದಪ್ಪ ಅಂತ ಕೇಳಿದಾಗ ಲ್ಯಾಟಿನ್ ಹೆಸರು ಹೆಚ್ಚು ಪ್ರಚಲಿತದಲ್ಲಿತ್ತು. ಹಂಗಾಗಿ ಆ ಮೂಲ ವಸ್ತುಗಳ ಇಂಗ್ಲಿಷ್ ಅಕ್ಷರದ ಬದಲಾಗಿ ಲ್ಯಾಟಿನ್ ಹೆಸರಿನ ಅಕ್ಷರವನ್ನೇ ಆ ಮೂಲ ವಸ್ತುವಿನ ಸಂಕೇತವಾಗಿ ಸೂಚಿಸುವುದನ್ನ ಜಾರಿಗೆ ತರ್ತಾರೆ. ಹಾಗಾದ್ರೆ ಉದಾಹರಣೆಗೆ ನೋಡಿ, ಬಂಗಾರ. ಇದಕ್ಕೆ ಇಂಗ್ಲಿಷ್ ಒಳಗೆ ಏನಂತ ಕರಿತೀವ್ರಿ, ಗೋಲ್ಡ್. ಅದನ್ನೇ ಲ್ಯಾಟಿನ್ ವರ್ಡ್ ಏನಂತ ಕರಿತೀವಪ್ಪ ಅಂತ ಕೇಳಿದಾಗ ಅರ್ರಮ್ ಅಂತ ಕರಿತೀವ್ರಿ. ಏನಂತ ಕರಿತೀವ, ಅರ್ರಮ್. ಅರ್ರಮ್ ಮೀನ್ಸ್ ಬಂಗಾರದ ಸಂಕೇತ ಯಾವುದಪ್ಪ ಅಂತ ಕೇಳಿದಾಗ ಏಯು. ಈ ರೀತಿಯಾಗಿ ಸೂಚಿಸ್ತಾರೆ. ಅಲ್ಲದೆ ಈಗ ಮತ್ತೊಂದು ನೋಡಿದಾಗ ಏನಾಗ್ತೈತಿ, ಯಾವುದ್ರಿ, ತಾಮ್ರ. ಇದಕ್ಕೆ ಇಂಗ್ಲಿಷ್ ಒಳಗೆ ಏನಂತ ಕರಿತೀವ್ರಿ, ಕಾಫರ್ ಅಂತ ಕರಿತೀವ. ಆದರೆ ಇದಕ್ಕೆ ಲ್ಯಾಟಿನ್ ವರ್ಡ್ ನಾವು ಏನಂತ ಕರಿತೀವಪ್ಪ ಅಂತ ಕೇಳಿದಾಗ ಕ್ಯೂಪ್ರಮ್ ಅಂತ ಕರಿತೀವಿ. ಕ್ಯೂಪ್ರಮ್ ಏನು, ಕ್ಯೂಪ್ರಮ್ ಮೀನ್ಸ್ ಇದರ ಸಂಕೇತ ಏನ್ ಬರ್ತೀವ್ರಿ, ಸಿ ಯು. ಅರ್ಥ ಆಗ್ತಾ, ಕ್ಯೂಪ್ರಮ್. ಇದೇ ರೀತಿಯಾಗಿ ನಾವು ಏನಪ್ಪ ಅಂದಾಗ ಹಲವಾರು ಮೂಲ ವಸ್ತುಗಳು ಬರ್ತವ್ರಿ. ಈಗ ಉದಾಹರಣೆಗೆ ಬೆಳ್ಳಿ. ಬೆಳ್ಳಿಗೆ ನಾವೇನಂತ ಕರಿತೀವ್ರಿ, ಸಿಲ್ವರ್ ಅಂತ ಕರಿತೀವ್ರಿ ಇಂಗ್ಲಿಷ್ ಅಲ್ಲಿ. ಅದನ್ನೇ ಇದಕ್ಕೆ ಏನಪ್ಪ ಅಂತ ಲ್ಯಾಟಿನ್ ಅಲ್ಲಿ ಏನಂತ ಕರಿತಾರೆ, ಅರ್ಜೆಂಟಮ್ ಅಂತ ಕರಿತಾರೆ, ಅರ್ಜೆಂಟಮ್. ಹಾಗಾಗಿ ಇದ್ರ ಸಂಕೇತ ಎಜಿ. ಇದೇ ರೀತಿನೇ ಹಲವಾರು ಮೂಲ ವಸ್ತುಗಳನ್ನ ಏನ್ ಮಾಡ್ತಾರಪ್ಪ ಅಂತ ಕೇಳಿದಾಗ ಬಹಳಷ್ಟು ಆ ಲ್ಯಾಟಿನ್ ವರ್ಡ್ನಿಂದ ಬಂದಿರತಕ್ಕಂಥ ಸಂಕೇತಗಳನ್ನ ಸೂಚಿಸಿದ್ದೇವೆ. ಉದಾಹರಣೆಗೆ ನೋಡಿ, ಪೊಟ್ಯಾಸಿಯಂ ಅಂತ ಹೇಳ್ತೇವೆ, ಪೊಟ್ಯಾಸಿಯಂ. ಪೊಟ್ಯಾಸಿಯಂ ಇಂಗ್ಲಿಷ್ ಒಳಗೆ ಏನಂತ ಕರಿತೇವ್ರಿ, ಪೊಟ್ಯಾಸಿಯಂ ಅಂತ ಕರಿತೇವೆ, ಪೊಟ್ಯಾಸಿಯಂ. ಆದ್ರೆ ಇದಕ್ಕೆ ನಾವು ಏನಪ್ಪ ಅಂತಂದಾಗ ಲ್ಯಾಟಿನ್ ವರ್ಡ್ ಅಲ್ಲಿ ಏನಂತ ಕರಿತೇವೆ ಅಂದ್ರೆ ಕೇಲಿಯಂ ಅಂತ ಕರಿತೇವೆ. ಹಾಗಾಗಿ ಇದರ ಸಂಕೇತ ಏನಪ್ಪ ಅಂತ ನೋಡಿದಾಗ ಕೆ ಅಂತ ಹೇಳ್ತೇವೆ. ಈ ರೀತಿಯಾಗಿ ಮೂರು ವಿಧಾನದಿಂದ ಏನ್ ಮಾಡ್ತಾರೆ ಅಂದ್ರೆ, ಜಾನ್ ಬರ್ಜಲಿಸ್ ಅವರು ಸಂಕೇತ ರೂಪದಲ್ಲಿ 1814 ರಲ್ಲಿ ಮೂಲ ವಸ್ತುಗಳನ್ನ ಸಂಕೇತ ರೂಪದಲ್ಲಿ ಸೂಚಿಸುವುದನ್ನ ಜಾರಿಗೆ ತರ್ತಾರೆ.
ಒಂದನೇ ನಿಯಮ ಏನಂದಾಗ ಮೂಲ ವಸ್ತುಗಳ ಅವುಗಳ ಇಂಗ್ಲಿಷ್ ಹೆಸರಿನ ಮೊದಲನೇ ಅಕ್ಷರವನ್ನು ಸಂಕೇತವಾಗಿ ಸೂಚಿಸುವುದು ಎರಡನೇ ನಿಯಮ ಏನು ಅಂತ ಹೇಳಿದಾಗ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಮೂಲ ವಸ್ತುಗಳು ಇಂಗ್ಲಿಷ್ ಹೆಸರಿನ ಮೊದಲನೇ ಅಕ್ಷರ ಒಂದೇ ಆಗಿತ್ತಪ್ಪ ಅಂತಂದ್ರೆ ಅವಾಗ ಏನು ಮಾಡಬೇಕಂದ್ರೆ ಮೊದಲನೇ ಅಕ್ಷರವನ್ನು ಕ್ಯಾಪಿಟಲ್ ಲೆಟರಲ್ಲಿ ಬರೀಬೇಕು ಅಲ್ಲದೆ ಪ್ರಮುಖವಾದ ಅಕ್ಷರವನ್ನು ಸಣ್ಣ ಸ್ಮಾಲ್ ಲೆಟರಲ್ಲಿ ಬರೆಯುವುದರ ಮೂಲಕ ಸೂಚಿಸುವುದು ಮೂರನೇ ನಿಯಮ ಏನು ಹೇಳ್ತಪ್ಪ ಅಂತ ಕೇಳಿದಾಗ ಮೂಲ ವಸ್ತುವಿನ ಇಂಗ್ಲಿಷ್ ಹೆಸರಿನ ಮೀನ್ಸ್ ಮೂಲ ವಸ್ತುವಿನ ಇಲ್ಲ ಮೂರನೇ ನಿಯಮ ಏನು ಹೇಳ್ತೇವೆ ಅಂತ ಕೇಳಿದಾಗ ಪ್ರಾಚೀನ ಕಾಲದಲ್ಲಿ ಲ್ಯಾಟಿನ್ ಹೆಸರಿನಲ್ಲಿ ಬಹಳಷ್ಟು ಪ್ರಚಲಿತ ಹೊಂದಿದ್ದು ಹಾಗಾಗಿ ಮೂಲ ವಸ್ತುವಿನ ಲ್ಯಾಟಿನ್ ಹೆಸರಿನ ಅಕ್ಷರದ ಸಂಕೇತವಾಗಿ ನಾವು ಉಪಯೋಗಿಸುವುದನ್ನು ಅಂತ ಸೂಚಿಸುವುದು ಜಾರಿಗೆ ತರ್ತಾರೆ ಮೂರು ರೀತಿಯಾಗಿ ಓಕೆ ಈ ರೀತಿ ಸಂಕೇತಗಳನ್ನು ಏನು ಮಾಡ್ತಾರೆ ಅಂದ್ರೆ ಸೂಚಿಸ್ತಾರೆ ಉಳಿದಿದ್ದನ್ನು ಮತ್ತೆ ನಾವೇನು ಮಾಡೋಣ ಅಂದ್ರೆ ಮುಂದಿನ ತರಗತಿಯಲ್ಲಿ ನೋಡೋಣ ಅಲ್ಲದೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಇನ್ನೂ ಹಲವಾರು ವಿಷಯಗಳು ಫಿಸಿಕ್ಸ್ ರಿಲೇಟೆಡು ಮತ್ತು ಇದರ ರಿಲೇಟೆಡ್ ಇನ್ನು ಪರಮಾಣುವಿನ ಸಂಕೇತವನ್ನು ಸೂಚಿಸೋದು ನೋಡಿದೆವು ಇನ್ನು ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಏನು ಮಾಡೋಣಪ್ಪ ಅಂತ ಕೇಳಿದಾಗ ಎಲೆಕ್ಟ್ರಾನ್ ವಿನ್ಯಾಸ ಹೇಗೆ ಬರೆಯೋದು ಅಂತ ನೋಡೋಣ ಇಷ್ಟು ಹೇಳಿ ಇವತ್ತಿನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ.